ಎಲ್ಲಾ ವಿಘ್ನಗಳನ್ನ ದೂರ ಮಾಡೋ ವಿಘ್ನೇಶ್ವರ, ನಾನ್ ಏನ್ ಮಾಡಿದೆ ಅಂತ ಇನ್ನ ತಗಲ್ಸ್ಬಿಟ್ಟಿದ್ಯಪ್ಪ. ಅತ್ತ ಪುಲಿ ಇತ್ತ ದರಿ, ನಾ ಎತ್ತ ಹೋಗ್ಲಿ ತಂದೆ. ಯಾಕ ತಂದೆ ಸೈಲೆಂಟ್ ಆಗುತ್ತೆ? ನೀನೇನೂ ಹೇಳಲ್ಲ, ನನ್ನ ಕೈನೂ ಬಿಡಲ್ಲ, ಎರಡೂ ನನಗ್ ಗೊತ್ತು. ಅದೇನಾಗ್ಲಿ, ನನ್ನ ಕಾಪಾಡೋ ಜವಾಬ್ದಾರಿ ನಿಂದೇನಪ್ಪ. ಅಂತೂ ದಾರಿ ತೋರಿಸ್ತಿದ್ದೆ. ಜೈ ಗಣೇಶ. ನನ್ನನ್ನು ನೋಡು, ಯೋಗ ಬರುತ್ತದೆ. ನಾನು ಬಾಯಿ ಬಿಡೋ ತನಕ ನೀನ್ ಬಾಯಿ ಮುಚ್ಕೊಂಡೇ ಇರ್ಬೇಕು. ಯಾಕೆ ಅಂದ್ರೆ ನನ್ನ ಕೌಡೆ ಲೆಕ್ಕಾಚಾರ ಇನ್ನು ಮುಗ್ದಿಲ್ಲ. ನಿನ್ನ ಕೌಡೆ ಲೆಕ್ಕಾಚಾರ ಮುಗಿಯಲ್ಲ, ನನ್ನ ಗ್ರಾಚಾರ ಬಗೆಹರಿಯಲ್ಲ. ಯಾವಳಾದ್ರೂ ಒಬ್ಳು ಗಂಟ ಹಾಕೊಳ್ಳೋದಂದ್ರೆ ಅದೇ ಒಂದು ದೊಡ್ಡ ಗಂಟ ಹೋಗಿದೆ. ಹತ್ತಿದರೆ ಕೆಂಪು, ಹಾರಿದರೆ ಕಪ್ಪು. ಆತನ ಗೆಳೆಯ ಗೆಳೆಯನ ಪುತ್ರ, ಪುತ್ರನ ಒಡೆಯನ ವೈರಿಯ ಹೆಂಡತಿ ಎನ ಒಲಿದಿರ್ಪಳ. ಈ ಹುಡುಗನ ಮದ್ವೆನಾ? ಆಗುತ್ತೆ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪನ ಒಂದ ಎರಡ ಏಳೆಂಟು ಹುಡುಗಿನ ನೋಡ್ದೆಯ, ಎಲ್ಲ ಓಕೆ ಆಗುತ್ತೆ. ಇದ್ದಕ್ಕಿದ್ದಕ್ಕೆ ಬಿರುಗಾಳಿ ತರ ಬಂದು ಆ ಹುಡುಗಿನೋ ರಪ್ಪನೋ ಪಾಗಲಂತ ಪಾಗಲ್ ಬಿಡ್ತಾರ ಕಡೆಯ. ನೋಡಕ್ ನಾ ಚೆನ್ನಾಗಿಲ್ಲ? ಚೆನ್ನಾಗಿದ್ರೆ ಸಾಲ್ದು ಮಗ, ಮದ್ವೆಗೆ ಅದಿರ್ಬೇಕು ಭಗವಂತ. ಅದು ಅಂದ್ರೆ ಯೋಗ ಎಲ್ ಸಿಗುತ್ತೆ? ಅದು ಸಿಗಲ್ಲ, ಇಲ್ಲಿ ಬರ್ದಿರುತ್ತೆ. ಬರ್ದಿಲ್ವಾ? ಅಲ್ಲಿ ಬರ್ದಿದೆ. ಟ್ರೈ ಮಾಡಿದ್ರೆ ಲವ್ ಮ್ಯಾರೇಜ್ ಆಗ್ಬಹುದು ಅಂತ ಅಲ್ಲಿಂದ ಮೆಸೇಜ್ ಬಂದಿದೆ. ಹಾಗಾದ್ರೆ ಯಾರಾದ್ರೂ ಹುಡುಗಿ ಲವ್ ಮಾಡ್ಬಿಡ್ಲಾ? ಯಾವಳ್ಳಾದ್ರೂ ಲವ್ ಮಾಡಿದ್ರೆ ಆಗಲ್ಲಯ್ಯ. ನಿನ್ನ ರಾಶಿ ಫಲು ಕೊಲಿಬೇಕು, ಅಂತೊಳ್ಳೆ ಲವ್ ಮಾಡ್ಬೇಕು ಅಂತ ಅಮ್ಮ ಮೆಸೇಜ್ ನ ಕೊಡ್ತಾನೆ ಅವಳು. ಅಲ್ಲಿ ಲವ್ ನೋಡ್ತೀಯ, ಮೆಸೇಜ್ ಬರ್ತಾ ಇದೆ ಅಂತೀಯ, ಫುಲ್ ರೀಲ್ ಬಿಡ್ತೀಯ. ಅದೇನಂತ ಒಟ್ಟಿಗೆ ಬಗಳ್ ಬಿಡು. ಒದ್ರೋಕ್ ಮುಂಚೆ ಈ ಹುಡುಗನ ಹತ್ರ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಪೋಚ್ಕೋ ಅಂತ ಹೇಳಿ ಅಮ್ಮ ಮತ್ತೆ ಮೆಸೇಜ್ ಕೊಡ್ತಾ ಅವಳೆ. ನನ್ನ ನಂಬಿಕೆ ಇಲ್ವಾ ಅಮ್ಮ? ತಾಯಿ ಕಾಳಿಕ ಪರಮೇಶ್ವರಿ, ಹುಡುಗಿ ಬೇಕೋ ಬೇಡ? ಬೇಕು. ಈಗ ಕೇಳು ಉಲು ಮನ್ನವ, ನೀನು ಮದುವೆಯಾಗುವ ಹುಡುಗಿ ಬೆಳದಿಂಗಳ ಬಾಲೆಯಂತಿರಬೇಕು, ನಮ್ಮೂರ ಮಂದಾರ ಹೂವಿನಂತೆ ಒಳೆಯುತ್ತಿರಬೇಕು, ಅಪರಂಜಿಯಂತೆ ಮಿಂಚುತ್ತಿರಬೇಕು, ಕುಂಭ ರಾಶಿಯವಳಾಗಿರಬೇಕು, ಶತಭಿಷ ನಕ್ಷತ್ರ ಭರದ್ವಜ ಗೋತ್ರದವಳಾಗಿರಬೇಕು. ಇಷ್ಟೆಲ್ಲ ಐಟಮ್ ಇರೋ ಹುಡುಗಿ ಅವಳು ಯಾರು, ಎಲ್ಲಿದ್ದಾಳೆ ಅಂತ ಹುಡುಕಿ ಕಣೆಯ. ಅಳಬೇಡ ಮಗು, ತಲೆ ಎತ್ತಿ ನೋಡು. ಇಲ್ಲಲ್ಲಯ್ಯ ಒಳ್ಳಿ.